ನಾವು ಒಂದು ಸರಳ ಪ್ರೇಮ ಕಥೆ ಚಿತ್ರ ತಂಡದಿಂದ, ನಾನು ಸುನಿ ನಿರ್ದೇಶಕ, ವಿನಯ್ ಸರ್ ಋತು, ರಮೇಶ್ ಸರ್ ಪ್ರೊಡ್ಯೂಸರು, ಮಂಜು ಅವರು ನಾಯಕನ ಸ್ನೇಹಿತರ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಬೆಳಗಾವಿಗೆ ಬಂದಿದ್ದು ನಮ್ಗೆ ತುಂಬ ಖುಷಿ ಇದೆ. ಇನ್ನು ಇಲ್ಲಿನ ಕಾಲೇಜುಗಳು ಮತ್ತು ನಾಳೆ ರಾಯಗಡದಲ್ಲಿ ಒಂದು ಮಾಲಾರ್ಪಣೆ, ಸೊ ಈ ರೀತಿ ಒಂದಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡು ಬಂದಿದ್ದೀವಿ. ಒಂದು ಸರಳ ಪ್ರೇಮ ಕಥೆ ಬಂದು ಒಬ್ಬ ಆಸ್ಪಿರೆಂಟ್ ಮ್ಯೂಸಿಷಿಯನ್ ಲೈಫ್ ಸ್ಟೋರಿ ಥರ, ಬಯೋಪಿಕ್ ಥರ, ಅವ್ರದ್ದು ಅವನ ಲೈಫಲ್ಲಿ ನಡೆಯುವಂಥ ಲವ್ ಸ್ಟೋರಿಗಳು, ಅಥವಾ ಈಗ ನಾವೊಂದು ಏಮ್ ಇಟ್ಕೊಂಡಿರ್ತೀವಿ ಅದಾದಾಗ ಅಥವಾ ಆದೇ ಆಗದೆ ಇದ್ದಾಗ, ಎಲ್ಲರಿಗೂ ಎಲ್ಲರ ಲೈಫಲ್ಲೂ ಒಂದು ಏಮ್ ಇರುತ್ತೆ, ಬಟ್ ಎಲ್ಲ ಅಚೀವ್ ಆಗುತ್ತೆ ಗೊತ್ತಿಲ್ಲ. ಅಚೀವ್ ಆದಾಗ ಆಗದೆ ಇದ್ದಾಗ ಹೇಗೆ ನಾವು ರಿಸೀವ್ ಮಾಡ್ಕೊಳ್ಬೇಕು, ಆ ರೀತಿ ಒಂದಷ್ಟು ವಿಷಯಗಳು ಈ ಸಿನಿಮಾದಲ್ಲಿ ಇದೆ. ಮತ್ತೆ ನೋಡ್ಬೇಕಾದ್ರೆ ತುಂಬ ಟ್ವಿಸ್ಟ್ಗಳಿದೆ ಸಿನಿಮಾದಲ್ಲಿ. ಕತೆ ಟ್ರಾವೆಲ್ ಆಗ್ತಾನೆ ಇರುತ್ತೆ, ಕತೆ ಬಾಂಬೆ ಹೋಗುತ್ತೆ, ರಾಜಸ್ಥಾನ ಹೋಗುತ್ತೆ, ಸೊ ಕತೆ ಟ್ರಾವೆಲ್ ಆಗ್ತಾನೆ ಇರುತ್ತೆ. ಅದಕ್ಕೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇದೆಯಲ್ಲ ಅಂತ ಅನ್ಸುತ್ತೆ. ಓವರಾಲ್ ಫೈನಲ್ ನೋಡಿದಾಗ ನಿಮ್ಗೊಂದು ಸಮರೈಸ್ ಮಾಡಿಕೊಂಡಾಗ ಅಟ್ ದ ಸೇಮ್ ಟೈಮ್ ಇದು ಸರಳನೂ ಇದೆ, ತುಂಬ ಒಂದು ನೀಟ್ ಲಿಂಕ್ ಇದೆಯಲ್ಲ ಅಂತ ಅನ್ಸುತ್ತೆ. ಅದು ಆ ಕಾಲದ್ರೆ ಇದೊಂದು ಕಂಪ್ಲೀಟ್ ಸಿನಿಮಾ, ಸಾಕಷ್ಟು ಕಾಮಿಡಿ ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಇಮೋಷನ್ಸ್ ಇದೆ, ಒಳ್ಳೆ ಲವ್ ಸ್ಟೋರಿ ಇದೆ, ಆಮೇಲೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ಅವರ ಜೊತೆಗೆ ಒಂದು ಮ್ಯೂಸಿಕಲ್ ಸುನಿ ಅವ್ರು ಹೇಳಿದಂಗೆ ಒಂದು ಮ್ಯೂಸಿಕಲ್ ಸಿನಿಮಾ, ಆಲ್ಮೋಸ್ಟ್ 10 ಹಾಡುಗಳಿದೆ, 10 ಹಾಡಲ್ಲಿ 4 ಮೇನ್ ಸಾಂಗ್ಗಳಿದೆ, ಆಮೇಲೆ ಮ್ಯೂಸಿಕಲ್ ಬಿಟ್ಸ್ ತುಂಬ ಇದೆ. ಜೊತೆಗೆ ಆಕ್ಟರ್ಸ್ ಮಲ್ಲಿಕಾ ಸಿಂಗ್ ಅಂತ ಬಾಂಬೆಯಿಂದ ಅವರೊಂದು ಕ್ಯಾರೆಕ್ಟರ್, ಅವರು ಒಂದು ಹೀರೋಯಿನ್ ರೋಲ್ ಮಾಡಿದ್ದಾರೆ. ಆಮೇಲೆ ಚೆನ್ನೈಯಿಂದ ಸ್ವಾದಿಷ್ಟ ಅಂತ, ಸೊ ಅವರೊಂದು ರೋಲ್ ಮಾಡಿದ್ದಾರೆ. ರಾಜೇಶ್ ನಟರಂಗ್ ಅವರಿದ್ದಾರೆ, ಆಮೇಲೆ ಸಾಧು ಕೋಕಿಲ್ ಅವರಿದ್ದಾರೆ ಕಾಮಿಡಿ. ಸೊ ಎಲ್ಲ ಕಂಪ್ಲೀಟ್ ಅಂದರೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿದೆ, ಎಮೋಷನ್ ಚೆನ್ನಾಗಿದೆ, ಆಮೇಲೆ ಸುನಿಯರ್ ಡೈರೆಕ್ಟ್ ಮಾಡಿದ್ದಾರೆ, ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಸಿನಿಮಾ, ಜನಕ್ಕೆ ತುಂಬ ಎಂಟರ್ಟೈನಿಂಗ್. ಇಲ್ಲ, ಸ್ವಾದಿಷ್ಟ ಕೃಷ್ಣನ್ ಅಂತ ಕನ್ನಡದ ಹುಡುಗಿ, ಕನ್ನಡದವ್ರೆ, ಹುಬ್ಳಿ ಹುಡುಗಿ, ಚೆನ್ನೈಯಲ್ಲಿ ಇರೋದು, ಬಟ್ ಅವರು ಕನ್ನಡದವ್ರೆ, ಮಾತಾಡೋದೆಲ್ಲ ಕನ್ನಡ. ಅಲ್ಲಿ ಕಮಲಾ ಸರ್ ಅವರು ವಿಕ್ರಮ್ ಫಿಲಂ ಅಲ್ಲಿ ಮಾಡಿದ್ರು. ಸೊ ಅವರು, ನಾವು ಆಡಿಷನ್ಸ್ ನೋಡ್ತಿದ್ದಾಗ ಹೊಸ ಫೇಸ್ ಬೇಕಿತ್ತು, ಕನ್ನಡ ಪಟಪಟ ಕನ್ನಡ ಮಾತಾಡೋ ಹೊಸ ಫೇಸ್. ಆ ಟೈಮಲ್ಲಿ ಬಂದ್ರು, ನಾನು ಸ್ಟಾರ್ಟಿಂಗ್ ರಿಜೆಕ್ಟೇ ಮಾಡಿದೆ, ಇಲ್ಲ ಇದು ಪತ್ರಕರ್ತೆ, ಅವ್ರು ನಿಮ್ಮ ಪಾತ್ರ ಮಾಡ್ತಿರೋದು, ಅಂದ್ರೆ ಪತ್ರಕರ್ತೆ ಪಾತ್ರ ಅದಾಗಿರೋದ್ರಿಂದ ತುಂಬಾ ಬೋಲ್ಡ್ ಆಗಿ ಕ್ವಶನ್ಸ್ ಕೇಳಬೇಕಾಗುತ್ತೆ, ಕನ್ನಡ ಬರಲೇಬೇಕು ಅಂತ ಇದ್ದ. ಕನ್ನಡದೊಡಗಿನ ಸೆಟಲ್ಡ್ ಇನ್ ಚೆನ್ನೈ ಅಂತ ಕಳ್ಸೋದು. ಸಿನಿಮಾ ಮೇನ್ ಕತೆ ಭಾಗ ಬಂದು ಚಿಕ್ಕಪೇಟೆ, ಸಿನಿಮಾ ಚಿಕ್ಕಪೇಟೆ ನೋಡಿದಿಲ್ಲ ಬೆಂಗಳೂರಲ್ಲಿ. ಇವ್ರ ತಂದೆ ಸೀರೆ ವ್ಯಾಪಾರಿ ಆಗಿರ್ತಾರೆ, ಸೊ ಆ ಜನನಿಬಿಡ ಪ್ರದೇಶದಲ್ಲಿ ಶೂಟ್ ಆಗಿರೋದು. ಬಟ್ ಕತೆ ಟ್ರಾವೆಲ್ ಆಗ್ತಾ ಆಗ್ತಾ ಬಾಂಬೆ, ಮ್ಯೂಸಿಕ್ ಲೈಫ್ ಆಗಿರೋದ್ರಿಂದ ಬಾಂಬೆ ಮತ್ತೆ ರಾಜಸ್ಥಾನ್ ಈ ರೀತಿ ಹೋಗ್ತಾರೆ. ನಿಮಗೆ ಕತೆ ನೋಡ್ತಾ ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಇಲ್ಲ ವಿರಳ ಅಂತ ಅನ್ಸುತ್ತೆ, ಇದು ಯುನಿಕ್ ಆಗಿಲ್ಲ ಬೇರೆ ತರ ಅಂತ. ಬಟ್ ಓವರಾಲ್ ಅಲ್ಲಿ ಸಮರೈಸ್ ಮಾಡಿದಾಗ ಅಲ್ಲೇ ಆಟಾಡಿದಾರಲ್ಲ ಅಂತ ಸರಳ ಅಂತ ಅನ್ಸುತ್ತೆ. ಆಚರಣೆ ಎರಡೂ ಇವತ್ತು ಬೆಳಗಾವಿ, ನಾಳೆ ಧಾರವಾಡ, 3 ಜಾಗ ಮಾಡ್ತಿದೀವಿ. ತುಂಬಾ ಖುಷಿ ಆಯ್ತು, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಖುಷಿ ಖುಷಿಯಿಂದ ನಮ್ಮ ಕರ್ಕೊಂಡ್ರು ಒಳಗಡೆ. ಅವ್ರ ಎಲ್ಲರ ಆಶೀರ್ವಾದ ಹಾಗೆ ಇದೆ, ಚಿಕ್ಕಪ್ಪನ ಫ್ಯಾನ್ಗಳಿರ್ಬೋದು, ದೊಡ್ಡಪ್ಪನ ಫ್ಯಾನ್ ಇರ್ಬೋದು, ತಾತನ ಫ್ಯಾನ್ಗಳಿರ್ಬೋದು, ಅವರೆಲ್ಲರ ಆಶೀರ್ವಾದ ತುಂಬಾ ನಮ್ಮ ಮೇಲಿದೆ, ತುಂಬಾ ಖುಷಿ ಆಗುತ್ತೆ. ಅದು ಈ ಕಡೆಯಿಂದ ಇಲ್ಲಿ ಬೆಳಗಾವಿಯಿಂದ ತುಂಬಾ ಪ್ರೀತಿ ಮಾಡ್ತಾರೆ ನಮ್ಮ ತಾತನಾಗ್ಲಿ, ಇಲ್ಲ ನಮ್ಮ ಇಡೀ ಫ್ಯಾಮಿಲಿನ. ಸೊ ಅದು ತುಂಬಾ ಖುಷಿ ಅನ್ಸುತ್ತೆ, ತುಂಬಾ ಹೆಮ್ಮೆ ಅನ್ಸುತ್ತೆ. ಶಿವಣ್ಣ ಅವರು ಅಂದ್ರೆ ಈಗ ಕರಿತಾ ಇದೀವಿ, ಅವ್ರದ್ದು ಶೂಟ್ ಇದೆ ಹೈದರಾಬಾದ್ ಅಲ್ಲಿ, ಸೊ ನೋಡ್ಬೇಕು ಡೇಟ್ಸ್. ಮುನ್ನ ತುಂಬಾನೇ ಮಿಸ್ ಮಾಡ್ಕೊಂತೀನಿ, ಅಂದ್ರೆ ಬರೀ ಸಿನಿಮಾದಂತರ ಡೇ ಟು ಡೇ ಲೈಫ್ ಅಲ್ಲೂ ತುಂಬಾ ಮಿಸ್ ಮಾಡ್ಕೊಂತೀವಿ. ಯಾಕಂದ್ರೆ ಅವರು ಜೊತೆಗೆ ಬೆಳೆದಿದ್ದು, ಒಂದೇ ಮನೆಯಲ್ಲೇ ಬೆಳೆದಿದ್ದು, ಸೊ ಅವ್ರದ್ದು ಅದೊಂಥರ ವಾಯ್ಡ್ ಇರ್ತಾರಲ್ಲ, ಒಂಥರ ಕೊರತೆ ಅವ್ರಲ್ಲೂ ಕಾಣಿಸ್ತಾನೆ ಇರುತ್ತೆ, ಅದು ತುಂಬಾ ಬೇಜಾರಾಗುತ್ತೆ. ಬಟ್ ಆದ್ರೂ ಎಲ್ಲೋ ನಮ್ಮ ಜೊತೆ ಈಗ ಅಭಿಮಾನಿಗಳನ್ನ ನೋಡಿದ್ರೆ, ಅವ್ರ ಸಿನಿಮಾಗಳು ನೋಡಿದ್ರೆ, ಜನ ಯಾವಾಗ್ಲೂ ಅವ್ರ ಬಗ್ಗೆ ಈ ತರ ಪ್ರಶ್ನಿಸ್ತಿದ್ರೆ, ಆಮೇಲೆ ಅದೆಲ್ಲ ಕೇಳಿದಾಗ ಅವ್ರು ಎಲ್ಲೋ ನಮ್ಮ ಜೊತೆನೆ ಇದಾರಂತೆ. ಯಾವಾಗ್ಲೂ ಅವ್ರು ಏನ್ ಹೇಳ್ತಾರೆ, ಅದೇ ಟಿಪ್ಸ್ಗಿಂತ ಜಾಸ್ತಿ ಅಂದ್ರೆ ಒಂದ್ ಸಿನಿಮಾ ನೋಡಿದ ತಕ್ಷಣ ಅವ್ರು ಆ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು, ಅವ್ರಿಗೆ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಅಂತ ಮಾತಾಡ್ತಿದ್ರು, ಆಮೇಲೆ ಅವ್ರು ಯಾವ ತರ ಸಿನಿಮಾಗಳು ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಸಿನಿಮಾ ಅಂದ್ರೆ ಸಿನಿಮಾ ಅಂದ್ರೆ ಅವ್ರಿಗೆ ಸಖತ್ ಇಷ್ಟ ಅಲ್ಲ, ಸೊ ಅದ್ರ ಬಗ್ಗೆ ಸಖತ್ ಸಾಕಷ್ಟು ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಜೊತೆಗೆ ನನ್ ಸಿನಿಮಾದ ಏನೋ ಯಾವ್ದಾರ ಒಂದು ಸ್ಟೋರಿ ಕೇಳಿದ್ರೆ, ಇಲ್ಲ ಅವ್ರ ಹತ್ರ ಅವ್ರು ಡಿಸ್ಕಸ್ ಮಾಡ್ತಿದ್ದೆ, ಈ ತರ ಸ್ಟೋರಿ ಕೇಳಿದೀನಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ, ಅವಾಗ ಅವರು ಪಾಯಿಂಟ್ಸ್ ಕೊಡ್ತಾ ಇದ್ರು, ಇದ್ರಲ್ಲಿ ಚೆನ್ನಾಗಿ ಮಾಡ್ಬೋದು, ಇಲ್ಲ ಇದನ್ನ ಕಮ್ಮಿ ಮಾಡ್ಬೋದು, ಒಂಥರ ತುಂಬಾ ಪಾಯಿಂಟ್ಸ್ ಮಾಡಿ ಡಿಸ್ಕಸ್. ಈ ಸಿನಿಮಾ ಕಥೆನ ಫಸ್ಟ್ ಅಪ್ಪು ಸರ್ ಕೇಳಿರ್ತಾರೆ,
ಏನು ಗೊತ್ತಿಲ್ಲದೇನೆ ಇವ್ರು ಮಾಡಿದ್ದಾರೆ. ಇದು ಸ್ಟೋರಿ ಕೇಳಿದ್ರು ಅಪ್ಪಸರೇ ಫಸ್ಟ್ ಕೇಳಿದ್ರು. ಚಿಕ್ಕಪ್ಪನ ಸ್ಥಾನ ಯಾರು ತುಂಬಾ ಕಾರ, ಚಿಕ್ಕಪ್ಪ ಮಾತ್ರ ತುಂಬಾ ಕಾರದು. ಬಟ್ ಅದು ಚಿಕ್ಕಪ್ಪನ ಸ್ಥಾನ ಚಿಕ್ಕಪ್ಪನೇ, ಅದನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಸ್ಟೂಡೆಂಟ್ ಆಗಿ ತಯಾರಿ ಮಾಡಿದ್ರೆ, ಈಗ ನಮ್ಮ ಸಿನಿಮಾದಲ್ಲ ಅದು ಹಳೆ ಚೇತ ಕೊಡ್ಸೋದಾಯ್ತು ಸರ್, ಹ್ಯಾಂಡ್ ಗೇರ್ ಓಡಿಸಿರ್ಲಿಲ್ಲ. ಸೊ ಶೂಟ್ ಬಿಫೋರ್ ಇಟ್ ಮನೆಗೆ ತರಿಸ್ಕೊಟ್ಟು ಒಂದು 5-4 ದಿವಸ ಓಡಿಸಿ ಬಿದ್ದು ಯಾರು ಇದಾಯ್ತು. ಮ್ಯೂಸಿಷಿಯನ್ ಲೈಫ್ ಇದರಲ್ಲಿ ಸರ್ ಮ್ಯೂಸಿಕ್ ಕಲ್ತಿರ್ಲಿಲ್ಲ. ಸೊ ಪಿಯಾನೋ ತರಿಸ್ಕೊಂಡು ಒಬ್ಬ ಮ್ಯೂಸಿಕ್ ಟೀಚರ್ನ ಕರೆಸ್ಕೊಂಡು ಫಸ್ಟ್ ಮ್ಯೂಸಿಕ್ ಅಲ್ಲಿ ತಾನೇ ಶೂಟಿಂಗ್ ಬಂದ. ಸೊ ಪ್ರತಿಯೊಂದು ಸ್ಟೂಡೆಂಟ್ ಥರನೇ ಪ್ರಿಪೇರ್ ಆಗಿ. ಎರಡು ಫಿಲಮ್ ಇದೆ ಸರ್ ಇದಾದ್ಮೇಲೆ, ನೀವು ಯೂಟ್ಯೂಬ್ ಅಲ್ಲಿ ಪಪ್ಪೆ ಟೀಸರ್ ಇದೆ ಅದನ್ನ ನೋಡಿ, ಅದು ಅಲ್ಟಿಮೇಟ್ ಮಾಸ್ ಇದೆ, ಎಲ್ಲಾ ಫಿಲಮ್ಗೂ ಮಾಸ್ ಇದೆ. ಪೆಪ್ಪೆ ಇದೆ, ಪೆಪ್ಪೆ ಅದೊಂದು ಆಕ್ಷನ್ ಮೂವಿ ಇದೆ, ಆಮೇಲೆ ರಾಮಾಯಣ ಇದೆ, ಆಮೇಲೆ ಅಂಡದಿತ್ತು ಕಾಲ ಅಂತ ಇನ್ನೂ ಮೂರು ಸಿನಿಮಾ ಇದೆ. ಎಲ್ಲ ಎರಡು ಸಿನಿಮಾ ರೆಡಿ ಇದೆ, ರಾಮಾಯಣ ಇದೆ ಶೂಟಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.